गजमुखनिगे बेगणि नायिका श्रुतिसुवेनु नीडेनिगे मतिगळ अतिगणे नानुत्र आदिवन्दिपे शरण सुतरेल्लरू कूडि कैयल्लि पूजिपेने शरण ಕನಾಮ ಜೋಲಿಸವರೆ ಕಿವಿಯೆರಡು ಕಂಗಳೆ ಅದನೆಂಟು ಅದನೆಂಟು ಚೋಣಿ ಮಾರ್ಬಲಗಳ ಗಣಪ ಕೊಡು ನಮಗೆ ಮತಿಗಳ ಹಳಕದೆ ಕುಳಿಸಿ ಗೆಲಿಸುವರು ಶ್ರೀಗಣೆ ನಾಯಕ ಶರಣು ನಿಮಗೆ ಕರೆಗೆ ನಿಮ್ಮ ಪ್ರೀತಿಯ ಗುರುರಾಜ್ ಮತ್ತು ಹೃಂದದವರ ನಮಸ್ಕಾರ. ಜಾನಪದ ರಸಿಕರೇ, ಸತ್ಯಶೀಲವತಿ ಚದುರಂಗರಾಜನ ಭಕ್ತಿ ಕಥೆಯನ್ನ ಕೇಳುಗರ ಅಮೃತಸ್ಥಕ್ಕೆ ನೀಡುತ್ತಿರುವವರು ಕಲಾ ಆಡಿಯೋ ರಾಜೇಂದ್ರ ನಗರ ಮೈಸೂರು. ಜಾನಪದ ರಸಿಕರೇ, ಈ ಭಗವಂತನ ಕಥೆಯು ನಿಮ್ಮ ಹೃದಯದಲ್ಲಿ ಭಕ್ತಿ ಭಾವವನ್ನು ತುಂಬಿ ಸಂತೋಷವನ್ನು ಪಡಿಸಲಿ ಎಂದು ಈ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇವೆ. ಕೇಳಿ, ಆಲಿಸಿ, ಆನಂದಿಸಿ. ಶರಣಿಂದು ಹಾಡುವೆವು ಸತ್ಯಶೀಲವತಿಯ ಕಥೆಯ, ಶರಣಿಂದು ಹಾಡುವೆವು ಸತ್ಯಶೀಲವತಿಯ ಕಥೆಯ. ಈ ಮಧ್ಯ ಲೋಕದಲ್ಲಿ ನೀವು ಹರಿತು ಬಾಳಲೆಂದು, ಈ ಮಧ್ಯ ಲೋಕದಲ್ಲಿ ನೀವು ಹರಿತು ಬಾಳಲೆಂದು, ಆಹಾರ
ಅಂದರೆ ಹಾಲು ಮಾರುವ ಬೀದಿ, ನೂಲು ಮಾರುವ ಬೀದಿ, ಸಾಲು ಸಕಲಾತಿಗಳು ಮಾರುವಂತ ಬೀದಿ, ಹೌದು ಲಿಂಗವಂತರ ಬೀದಿ, ಜಂಗಮರ ಬೀದಿ. ನಿಜ, ಎತ್ತ ನೋಡಿದ್ರತ್ತ ಕೋಟೆ ಕೊತ್ತಲೆಗಳಿಗೆ ಮುತ್ತಿನ ತೋರಣ, ಹೌದು ಗುಡಿ ಗೋಪುರಗಳಲ್ಲಿ ಘಂಟಾನಾದಿಗಳು ವೇದ ಘೋಷಗಳು ಕೇಳಿ ಬರುತ್ತಿದ್ದ. ಆತನ ಭಕ್ತಿಗೆ ಮೆಚ್ಚಿದಂತ ಶಿವನು ಆ ನಾಡನ್ನು ಕಾಪಾಡ್ತಿದ್ದಾನೆ. ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ಸಾಧು ಶರಣರು ನಾಡಿನ ಪ್ರಜೆಗಳು ಸಂತೋಷದಿಂದ ಕಾಲವನ್ನು ಕಳೀತಿದ್ದಾರೆ. ಹೌದು, ಇಂತ ಸುಂದರವಾದ ಪಟ್ಟಣವನ್ನು ಆಳುವಂತ ಅರಸನ ಯಾರಂದರೆ ಯಾರು ಸ್ವಾಮಿ? ಚದುರಂಗ ರಾಜ. ಓಹೋ, ಆತನಿಗೆ ಶಿವನು ಬೇಕಾದಷ್ಟು ಸಿರಿ ಸಂಪದ ಭಾಗ್ಯವನ್ನು ಕೊಟ್ಟಿದ್ರು ಕೂಡವಾಗಿ ಮಕ್ಕಳಿಲ್ಲ 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 ಎನ್ನುವ ಚಿಂತೆ ಅವರನ್ನ ಬಹುವಿಧವಾಗಿ ಕಾಡಿಸ್ತಿತ್ತು. ಆದ್ರಿಂದ ಒಂದು ಎರಡು ಮೂರು ನಾಲ್ಕು ಐದು ಹೆಣ್ಣುಗಳನ್ನು ಮದುವೆ ಆಗಿದ್ದರು ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಚಿಂತೆ ಅವ್ರನ್ನ ಬಹಳ ಕಷ್ಟದಿಂದ ಕಾಡಿಸ್ತಾ ಇತ್ತು. ನೋಡಿ, ಎಲ್ಲಾರ್ಗೂ ಈ ಭಗವಂತ ಚಿಂತೆ ಅನ್ನೋದನ್ನ ತಂದು ಮಡಗಿದ್ದಾನೆ ನೋಡಿ. ನಿಜ ಸ್ವಾಮಿ, ಕೆಲವರಿಗೆ ಗಂಡುಟ್ಟಿದ್ರೆ ಹೆಣ್ಣುಡ್ಲಿಲ್ವಲ್ಲ ಅನ್ನೋ ಚಿಂತೆ, ಹೌದು ಹೆಣ್ಣುಟ್ಟಿದ್ರೆ ಗಂಡುಡ್ಲಿಲ್ವಲ್ಲ ಅನ್ನೋ ಚಿಂತೆ, ನಿಜ ಕೆಲವರಿಗೆ ಮಕ್ಕಳೇ ಇಲ್ಲ ಅನ್ನೋ ಚಿಂತೆ, ಹೌದು ಇನ್ನು ಕೆಲವರಿಗೆ ಆರೋಗ್ಯ ಭಾಗ್ಯ ಇಲ್ಲ ಅನ್ನೋ ಚಿಂತೆ, ಇನ್ನು ಕೆಲವರಿಗೆ ಹಣ ಇಲ್ಲ ಅನ್ನೋ ಚಿಂತೆ, ನಮ್ಮಂತವ್ರಿಗೆ ನಿಮ್ಮಂತವ್ರಿಗೆ ಸರ್ಕಾರಿ ಕೆಲಸ ಸಿಕ್ಕಲಿಲ್ವಲ್ಲ ಅನ್ನೋ ಚಿಂತೆ, ಕೆಲವರಿಗೆ ಸಿಕ್ಕಿದ್ರು ಮಾಡಕ್ಕಾಗಲ್ವಲ್ಲ ಅನ್ನೋ ಚಿಂತೆ, ಹೌದೌದು ನಮ್ಮಂತ ನೀಲಿಗಾರರಿಗೆ ಯಾರು ಕತೆ ಕರೆನಿಲ್ವಲ್ಲ ಅನ್ನೋ ಚಿಂತೆ, ಇನ್ನು ಕೆಲವರಿಗೆ ನಮ್ ದೇವಸ್ಥಾನ ಕಟ್ಟಿಸ್ತೋ ಆ ದೇವಸ್ಥಾನದಲ್ಲಿ ಒಂದು ಕತೆ ಮಾಡಿಸಿ ಕೇಳಲಿಲ್ವಲ್ಲ ಅನ್ನೋ ಚಿಂತೆ. ಹೀಗೆ ಲೋಕವೇ ಒಂದು ಚಿಂತೆ, ಚಿಂತೆ ಒಳಗೆ ಒಂದು ಸಂತೆ. ನಾವು ಸಂತೆಗೆ ಬಂದವರಂತೆ ಕಂತೆ ಒಗೆದು ಹೋಗ್ಬೇಕಂತೆ. ಹೌದು, ಯಾವ್ಯಾವ ಕಾಲಕ್ಕೆ ಭಗವಂತ ಏನೇನು ಕೊಡ್ತಾನೋ ಅದನ್ನ ಸ್ವೀಕರಿಸಬೇಕಂತೆ. ಹೌದು ಸ್ವಾಮಿ, ಹೀಗೆ ಭಾಗ್ಯ ಭಾಗ್ಯಕ್ಕೆಲ್ಲ ಮಕ್ಕಳ ಭಾಗ್ಯ ಅನ್ನುವಂತ ಅದು ದೊಡ್ಡದು. ಈ ಮಕ್ಕಳ ಭಾಗ್ಯನೇ ನನಗಿಲ್ಲ ಅಂದ್ಮೇಲೆ ನಾನು ಯಾವ ರಾಜ್ಯವನ್ನು ಕಟ್ಟಿ ಏನು ಪ್ರಯೋಜನ ಇಲ್ಲ, ನಾಡು ನಾಳೆ ಏನು ಪ್ರಯೋಜನ ಅಂತ ಹೇಳಿ ರಾಜ ಹಗಲಿರುಳು ಎನ್ನುವುದೇ ಮಕ್ಕಳ ಭಾಗ್ಯಕ್ಕಾಗಿ ಚಿಂತೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ. ಹೌದು, ರಾಣಿಯ ರೈವರಿಗೆ ಬುದ್ಧಿಯನ್ನು ಹೇಳಿ ಮಂತ್ರಿಯನ್ನ ಕರೆದುಕೊಂಡು ಕುದುರೆಯನ್ನು ಏರಿ ತನ್ನ ನಾಡನ್ನು ಸಂಚಾರವನ್ನು ಮಾಡಿ ಬರಲು ಹೊರಟ ಯಾರು? ಚದುರಂಗರಾಜ. ಇತ್ತ ಕೈಲಾಸವಾಸನಾದಂತಹ ಶಂಕರನು ಕಾಡು ಸಿದ್ದೇಶ್ವರನ ಗುಡಿ ಒಳಗೆ ಲಿಂಗವಿತ್ತಲ್ಲ, ಆ ಲಿಂಗದಿಂದ ಪ್ರತ್ಯಕ್ಷವಾಗಿ ಯಾವ ಚಂದ್ರವತಿ ಪಟ್ಟಣದ ಚದುರಂಗರಾಜನ ಅರಮನೆಯ ಮುಂದೆ ನಿಂತು ಢಮ 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 ಢಮನೆ ಢಮರೂಗವನ್ನು ನುಡಿಸಿ ಅಲ್ಲಿ ದಾನ ಭಿಕ್ಷವನ್ನು ಸಾರ್ತಿದ್ದಾನೆ. ನಮಗೆ ಭಿಕ್ಷವನ್ನು ನೀಡಿರುವ ಅಷ್ಟ ಐಶ್ವರ್ಯ ನಿಮಗಾಗಲಿ ತಾಯಿ, ಭಿಕ್ಷವನ್ನು ನೀಡಿರುವ ಅಷ್ಟ ಐಶ್ವರ್ಯ ನಿಮಗಾಗಲಿ ತಾಯಿ, ಭಿಕ್ಷವನ್ನು ನೀಡಿರುವ ಆಹಾ ಮುತ್ತೈದ ಸ್ಥಾನವೋ ನಿಮಗಾಗಲವ್ವ, ಪುತ್ರ ಸಂತಾನವೋ ನಿಮಗಾಗಲವ್ವ, ಮುತ್ತೈದ ಭಾಗ್ಯವೋ ನಿಮಗಾಗಲವ್ವ, ಪುತ್ರ ಸಂತಾನವೋ ನಿಮಗಾಗಲವ್ವ, ಭಿಕ್ಷವನ್ನು ನೀಡಿರುವ ಪರಮೇಶ್ವರ ಅರಮನೆಯ ಮುಂದೆ ನಿಂತು ಢಮರುಗವನ್ನು ನುಡಿಸಿ ದಾನವನ್ನು ಸಾರದ ಕೂಡಲೇ ಅಂತಃಪುರದಲ್ಲಿ ಕೂತಿದಂತ ರಾಣಿಯರ ಐವರಿಗೆ ಸಂತೋಷವಾಯಿತು. ಹೌದು ಅಕ್ಕ ಅಕ್ಕ, ಬಂಜೆಯರು ನಾವೆಂದು ಎನ್ನ ಅರಮನೆಗೆ ಯಾರೂ ಭಿಕ್ಷಕ್ಕೆ ಬಂದಿರಲಿಲ್ಲ. ಇಲ್ಲ, ಇವತ್ತು ಯಾರೋ ಮಹಾತ್ಮರು ಭಿಕ್ಷಕ್ಕೆ ಬಂದಿರುವಂತೆ ಕಾಣ್ತಾ ಇದೆ, ಬನ್ನಿ ಭಿಕ್ಷವನ್ನು ನೀಡೋಣ ಅಂತೇಳಿ ರಾಣಿಯರ ಐವರು ಬಂಗಾರದ ತಟ್ಟೆಯಲ್ಲಿ ಹಣ್ಣು ಅಂಪಲಗಳು ತುಂಬಿಕೊಂಡು ಸಂತೋಷದಿಂದ ಅಂತಃಪುರವನ್ನು ಇಳಿದು ಪರಮೇಶ್ವರನಿಗೆ ಭಿಕ್ಷವನ್ನು ತೆಗೆದುಕೊಂಡು ಬರ್ತಾ ಇದ್ದ. ಹೌದು, ಬನ್ನಿ ಹೋಗೋಣ ಬನ್ನಿ, ಚಿಂಕುಮರಿಗೆ ಭಿಕ್ಷೆ ನೀಡುವ ಪಾದ ಪೂಜೆ ಮಾಡಿ ನಾವು ಮೋಕ್ಷ ಪಡೆಯುವ, ಆಹಾ ಪಾದ ಪೂಜೆ ಮಾಡಿ ನಾವು ಮೋಕ್ಷ ಪಡೆಯುವ, ಹೋಗೋಣ ಬನ್ನಿ ಹೋಗೋಣ ಬನ್ನಿ, ಚಿಂಕುಮರಿಗೆ ಭಿಕ್ಷೆ ನೀಡುವ ಪಾದ ಪೂಜೆ ಮಾಡಿ ನಾವು ಮೋಕ್ಷ ಪಡೆಯುವ, ಪಾದ ಪೂಜೆ ಮಾಡಿ ನಾವು ಮೋಕ್ಷ ಪಡೆಯುವ, ಮುಕ್ತಿ ಒಂದು ವಾ ನಾವು ಮುಕ್ತಿ ಒಂದು ವಾ
ದೇವರು ಪರಮಾತ್ಮನ ಪಾದಕ್ಕೆ ಭಿಕ್ಷವನ್ನು ತೆಗೆದುಕೊಂಡು ಬಂದು ಭಿಕ್ಷವನ್ನು ಮಡಿಗೆ ಪಾದಕ್ಕೆ ಶರಣ ಮಾಡಲು ಬಂದರು. ಸರಿ, ಆವಾಗ ಪರಮೇಶ್ವರ ಕೇಳಿದ್ರು, ಅಮ್ಮ ನಿಮ್ಮ ಮನೆಗೆ ಬಂದು ನಾನು ಬಹಳ ಹೊತ್ತಾಯಿತು, ಅಷ್ಟೊತ್ತಿಂದ ಇಷ್ಟೊತ್ತವರೆಗೂ ನಿಮ್ಮ ಮನೆಯಲ್ಲಿ ಮಕ್ಕಳ ಶಬ್ದವೇ ಇಲ್ವಲ್ಲ, ನಿಮಗೆ ಮಕ್ಕಳು ಇದಾರೋ ಇಲ್ವ ತಾಯಿ ಅಂದ್ರೆ ಪರಮೇಶ್ವರ ಹೇಳಿ ಶಿವನಾಡಿದ ಮಾತು ಶೂಲವಿರಿದಂತಾಗಿ ಗಳಗಳನೆ ಕಣ್ಣಲ್ಲಿ ನೀರು ತುಂಬಿ ದುಃಖ ಮಾಡಿದ ರಾಣಿಯರೈ ಅಂಜಯರು ನಾವೆಂದು ಈ ನರಮನೆಗೆ ಭಿಕ್ಷಕ್ಕೆ ಯಾರು ಬಂದಿರಲಿಲ್ಲ, ನೀವು ಬಂದಿರುವುದನ್ನು ಕಂಡು ನಮಗೆ ಬಹಳ ಸಂತೋಷವಾಯಿತು. ನೀವು ಮಹಾತ್ಮರು, ನೀವು ನಮಗೆ ವರವನ್ನು ಕೊಟ್ಟು ಹೋಗಿ ಮಕ್ಕಳ ಭಾಗ್ಯವನ್ನು ಅಂದ್ರು. ಛೇ, ಎಂತ ಮಾತಾಡ್ತಿದ್ರಿ ತಾಯಿ? ಸ್ವಾಮಿ, ಅಮ್ಮ ಇವತ್ತು ಸೋಮವಾರ ಬಂಜೆಯ ಕೈನ ಭಿಕ್ಷವನ್ನು ತೆಗೆದುಕೊಂಡು ಹೋಗಿದ್ದರೆ ಸಿದ್ಧಗಂಗೆಯೆಲ್ಲ ಶಿವಗಂಗೆಯಲ್ಲಿ ಸ್ನಾನ ಮಡಿಗಳನ್ನು ಮಾಡಿ ಒಡ್ಡಿ ಜಗನ್ನಾಥೇಶ್ವರ ದರ್ಶನವನ್ನು ಮಾಡುವ ತನಕ ಹೊಟ್ಟೆಗೆ ಅನ್ನವನ್ನು ಕಾಣದೆ ಹಸಿದು ಸಾಯ್ಬೇಕಾಗಿತ್ತು. ಎಂತ ಕೆಲಸವಾಗ್ತಾ ಇತ್ತು? ಬಂಜೆಯ ಕೈನ ಭಿಕ್ಷ ಬೇಕಾಗಿಲ್ಲ, ತೆಗೆದುಕೊಂಡು ಹೋಗಿ ಅಂತೇಳಿ ಪರಮೇಶ್ವರ ಕೋಪದಿಂದ ನುಡಿದು ತಟ್ಟನೆ ಮಾಯವಾಗಿ ಕಾಡು ಸಿದ್ದೇಶ್ವರನ ಗುಡಿಯಲ್ಲಿ ಬಂದು ಕೂತಿದ್ದಾನೆ ಪರಮೇಶ್ವರ. ಅಷ್ಟರಲ್ಲಿ ರಾಣಿಯರೈವರು ಪರಮೇಶ್ವರನ ಮಾತನ್ನು ಕೇಳಿ ದುಃಖವನ್ನು ಮಾಡುತ್ತಾ ಅಂತಃಪುರದಲ್ಲಿ ಸಾಲ ಮಂಚದ ಮೇಲೆ ಮನಗಿದ್ದಾರೆ. ಅಷ್ಟರಲ್ಲಿ ಚದುರಂಗ ರಾಜ ನಾಡನ ಸುತ್ತಿ ಸಂಚಾರವನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ. ಪಟ್ಟಪಾಳ್ಯವ ಸುತ್ತು ಚದುರಂಗ ರಾಜ ಬಂದನರ ಮನೆಯ ಮುಂದೆ ಸೋಜಿಗವಾಗಿ ಅಂತಃಪುರಕ್ಕೆ ಬಂದು ನೋಡಿದ್ರೆ ಸಾಲು ಮಂಚದ ಮೇಲೆ ರಾಣಿಯರೈವರು ಮನೆಗೆ ದುಃಖವನ್ನು ಮಾಡುತ್ತಿದ್ದಾರೆ. ಅದನ್ನು ಕಂಡು ಕೇಳಿದ ಚದುರಂಗ ರಾಜ, ರಾಣಿ ಏಕೆ ಈ ರೀತಿ ದುಃಖವನ್ನು ಮಾಡುತ್ತಿರುವೆ ಹೇಳಿ. ಯಾವಾಗ ರಾಜನ ಮುಖವನ್ನು ಕಂಡು ಗೆಳೆಗಳನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಣಿಯರೈವರು ಯಾವ ಪಾದದ ಮೇಲೆ ಬಿದ್ದು ದುಃಖವನ್ನು ಮಾಡುತ್ತಿದ್ದಾರೆ? ಚದುರಂಗ ರಾಜನ ಪಾದದ ಮೇಲೆ. ನಿಜಸ್ವಾಮಿ. ಯಾಕೆ ಅಂತ ಕೇಳಿದಾಗ ನಡೆದಂತೆ ವಿಚಾರವನ್ನೆಲ್ಲವನ್ನು ಸಾಂಗವಾಗಿ ತಿಳಿಸಿದ್ರು ರಾಣಿಯರೈವರು. ಹೌದು, ರಾಣಿಯರ ಮಾತೆ ಕೇಳಿ ಗೆಳೆಗಳನೆ ಕಣ್ಣಲ್ಲಿ ನೀರ ತುಂಬಿದ ರಾಜ, ಮಕ್ಕಳಿಲ್ಲದ ಕೂಗು ಕೇಳಲಾರೆ ಶಿವನೇ, ಹರನೇ ವಾಸಿವ ದೇವದೇವ. ಈ ಮಕ್ಕಳಿಲ್ಲ ಅನ್ನುವ ಕೂಗು ಕೇಳಲಾರೆ ತಂದೆ, ಕೇಳಲಾರೆ. ಹಾಗಂತೇಳಿ ಚದುರಂಗ ರಾಜ ಗಳಗಳನ್ನ ಕಣ್ಣಿಯಲ್ಲಿ ನೀರನ್ನು ಸುರಿಸುತ್ತಾ ದುಃಖ ಮಾಡ್ತಿದ್ದಾನೆ. ಅಯ್ಯೋ, ನಾನು ರಾಜನಾಗಿ ಏನು ಪ್ರಯೋಜನ? ಒಂದು ಎರಡು ಮೂರು ನಾಲ್ಕು ಐದು ರಾಣಿಯರ ಮದುವೆ ಆದರೂ ಮಕ್ಕಳಿಲ್ಲ, ಇವರು ನಾನು ಏನು ಸಮಾಧಾನವನ್ನು ಮಾಡಲಿ? ಪರಮೇಶ್ವರ, ನನಗೆಷ್ಟು ಸಿರಿ ಸಂಪತ್ತು ಭಾಗ್ಯವನ್ನು ಕೊಟ್ಟಿದ್ರೇನು, ಮಕ್ಕಳಿಲ್ಲ ಎನ್ನುವ ಒಂದೇ ಒಂದು ಚಿಂತನೆಯನ್ನು ಕಾಡಿಸ್ತಾ ಇದೆ. ಇನ್ನು ನಾನು ಬೆಳಗಾಗುವಷ್ಟರಲ್ಲಿ ನನ್ನ ರಾಣಿಯರಿಗೆ ಮುಖವನ್ನು ತೋರಿಸಬಾರದು, ನಾನು ನೀರಬಾರದು ಅಂತೇಳಿ ಯಾವ ಚದುರಂಗ ರಾಜ ರಾಣಿಯರ ಮಧ್ಯದಲ್ಲಿ ಮನಗಿದ್ದವನು ಕಣ್ಣೀರು ಸುರಿಸ್ತ ಮನಗಿದನಲ್ಲ, ಮೆತ್ತಗೆ ಮಂಚವನ್ನು ಹಿಡಿದು ಅಂತಃಪುರವನ್ನು ಹಿಡಿದು ಪಟ್ಟದ ಕುದುರೆಯನ್ನು ಏರಿ ತಾನು ಎಲ್ಲಿಗೆ ಹೋಗುವನೆನ್ನ ವಿಚಾರವನ್ನು ತನಗೇ ತಿಳಿಯದೆ ಚದುರಂಗ ರಾಜ ಆ ಕಲ್ಲು ನೀರು ಕರಗುವ ನಡುರಾತ್ರಿ ಸಮಯದಲ್ಲಿ ಆ ಕಾಡಿನಲ್ಲಿ ಹೋಗ್ತಿದ್ದಾನೆ ಕುದುರೆಯನ್ನೇರಿ. ಹೌದು, ಕುದುರೆ ನೀರು
ಮಹಾರಾಜ. ಹಗಲು ರಾತ್ರಿ ಎನ್ನಲಿಲ್ಲ, ಹಸುವಾಯಿತು ಅನ್ನ ಉಣಲಿಲ್ಲ, ನಿದ್ರೆ ಬಂತು ಮನೆಗಲಿಲ್ಲ, ಬಾಯಾರ್ತ ನೀರು ಕುಡಿಲಿಲ್ಲ. ಅಡವಿ ಹಾರಣ್ಯ ಗಿಡವಿ ಗೆಂಡಾರದಲ್ಲಿ ನರಮಾನವರ ಸುಳಿವೇ ಇಲ್ಲದಿರುವಂತ ಯಾವ ಕಾಡು ಸಿದ್ದೇಶ್ವರನ ಗುಡಿಯ ಮಾರ್ಗದಲ್ಲಿ ಶಿವನಿಡಿಸಿದಂತೆ ದುಃಖವನ್ನು ಮಾಡ್ತಾ ಬರ್ತಿದ್ದಾನೆ ಕುದುರೆ ಮೇಲೆ. ಹೌದು, ಆ ಯಾವ ಕಾಡಿಗೆ ಕಾಡು ಸಿದ್ದೇಶ್ವರನ ಗುಡಿ ಕಾಡು ಸಿದ್ದೇಶ್ವರನ ಕಾಡು ಎಂದು ಕರೀತಿದ್ದ. ನಿಜ, ಆ ಕಾಡು ಸಿದ್ದೇಶ್ವರನ ಗುಡಿಯಲ್ಲಿ ಏನು ನಡೆದಿದೆ ಹಿಂದೆ ಎಂದರೆ, ಏನ್ ಸ್ವಾಮಿ, ಕಾಂಚಿ ದೇಶದ ರಾಜನಿಗೂ ಪರದೇಶದ ಶೂರಸಿಂಹನಿಗೂ ಒಂದು ದಿನ ಯುದ್ಧ ಸಂಭವಿಸಿತು. ಆ ಯುದ್ಧದಲ್ಲಿ ಪಂತವಾಗಿತ್ತು. ಏನು ಎಂದರೆ, ಯುದ್ಧದಲ್ಲಿ ಯಾರು ಸೋತಾರೋ ಅವರು ಮಡದಿ ಮಕ್ಕಳನ್ನು ಕರೆದುಕೊಂಡು ದೇಶ ಕೋಶ ಪಟ್ಟ ಪಾಳಿನೆಲ್ಲ ತೊರೆದು ಕಾಡಲ್ಲಿ ವಾಸ ಮಾಡಬೇಕು ಅಂತೇಳಿ ಪಂತವಾಯಿತು. ಹೌದೌದು, ಅದೇ ಮಾತಿನಂತೆ ಯುದ್ಧ ಪ್ರಾರಂಭವಾಯಿತು. ಕಾಂಚಿ ದೇಶನ ರಾಜನ ಸೈನ್ಯವೆಲ್ಲವೂ ರಕ್ತದ ಮಡುವಿನಲ್ಲಿ ಮಡಿದು ಹೋಯಿತು. ಕೊಟ್ಟ ಮಾತಿನಂತೆ ಕಾಂಚಿ ದೇಶದ ರಾಜ ತನ್ನ ಮಡದಿ 8 ದಿನದ ಬಾಣಂತಿ, ಹೌದು 8 ದಿನದ ಹಸುಳೆ ಹೆಣ್ಣು ಕಂದನನ್ನು ಎತ್ತಿಕೊಂಡು ಆ ನಡುರಾತ್ರಿಯಲ್ಲಿ ಯಾವ ಕಾಂಚಿ ದೇಶದ ರಾಜ ಪಟ್ಟಣ ಪಾಳ್ಯ ದೇಶ ಕೋಶಗಳನ್ನ ತೊರೆದು ನಾರು ಬಟ್ಟೆಯನ್ನು ಹುಟ್ಟು ಯಾವ ಕಾಡು ಸಿದ್ದೇಶ್ವರನ ಗುಡಿಯ ಮಾರ್ಗದಲ್ಲಿ ಬಂದು ಕಾಡು ಸಿದ್ದೇಶ್ವರನ ಗುಡಿಯ ಎದುರಿಗೆ ದೊಡ್ಡದಾದ ಒಂದು ಬಿಲ್ಪತ್ರೆ ಮರ, ಹೌದು ಆ ಬಿಲ್ಪತ್ರೆ ಮರದ ಕೆಳಗೆ ಮನಗಿದ್ದ. 8 ದಿನದ ಬಾಣಂತಿ 8 ದಿನದ ಹಸುಳೆ ಕಂದನ ಎತ್ತಿಕೊಂಡು ಬಂದು ಆ ಕಾಡಿನಲ್ಲಿ ಬಿಲ್ಪತ್ರೆ ಮರದ ಕೆಳಗೆ ಮನಗಿದ್ದಾರೆ. ಹೌದು, ಮನೆಗೆ ಗಂಡ ಹೆಂಡತಿರಿಬ್ಬರು ಹರ ಹರ ಶಿವ ಶಿವ ಅಂತೇಳಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಹೌದು, ಅಲ್ಲಿ ವಿಚಿತ್ರವೇನು ಎಂದರೆ, ಆ ಮಗು ಪ್ರಾಣ ಹೋಗಿಲ್ಲ. ಆ 8 ದಿನದ ಮಗು ತಾಯಿ ಪ್ರೀತಿಯನ್ನು ಕಾಣದೆ ತಾಯಿಯ ಹೆದೆಯಾಲನ್ನು ಕುಡಿಯದೆ ಹಸುವಿನಿಂದ ಮಗು ಆ ತರೆಗೆಲೆಯ ಮೇಲೆ ಬಿದ್ದು ಒದ್ದಾಡುತ್ತಾ ಅಮ್ಮಾ ಅಮ್ಮಾ ಅಂತೇಳಿ ದುಃಖವನ್ನು ಮಾಡ್ತಾ ಇದೆ ಆ ಕಾಡಿನಲ್ಲಿ. ಹೌದು, ಅಳುತೈತೆ ಕಂದಾಳುತೈತೆ ಒದ್ದಾಡುತ್ತಿರುವ ಮಗುವಿನ ಕಂದನ ಕಣ್ಣೀರು ಕಾಡು ಸಿದ್ದೇಶ್ವರನ ಗುಡಿಯಲ್ಲಿ ಪರಮಾತ್ಮ ಕೂತಿದ್ನಲ್ಲ, ಆ ಪರಮೇಶ್ವರ ಪಾದಕ್ಕೆ ಅರಿಯಿತು. ಆಗ ಶಿವನು ಪ್ರತ್ಯಕ್ಷನಾಗಿ ನಿಂತ, ಆ ಬಿಲ್ಪತ್ರೆ ಮರದ ಕೆಳಗೆ ಬಂದು ನಿಂತು ಆ ಕಂದನನ್ನು ನೋಡಿ ತರೆಗಳ ಮೇಲೆ ಬಿದ್ದು ಒದ್ದಾಡುತ್ತಿರುವ ಮಗುವನ್ನು ಕಂಡು ಆಗಿನ ಕಂದ ಒನ್ನ ಪುತ್ತಲಿ ಎಂದು ಎತ್ತಿ ಎದೆಗಪ್ಪಿಕೊಂಡು ಹಣೆಗೆ ಮುತ್ತನ್ನು ಕೊಟ್ಟು ಆ ಮಗುವನ್ನು ತೆಗೆದುಕೊಂಡು ಹೋಗಿ ಕಲ್ಯಾಣಿಯಲ್ಲಿ ಸ್ನಾನ ಮಣಿಗಳನ್ನು ಮಾಡಿಸಿ ಸೊಪ್ಪಿನ ಹುಡುಗೆ ನುಡಿಸಿ ಕಾಡಲಿರುವಂತಹ ಹಣ್ಣು ಹಂಪಲುಗಳನ್ನು ತಿನ್ನಿಸುತ್ತಾ ಆ ಮಗುವಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಪರಮೇಶ್ವರನು ತಾನಾಗಿ ಆ ಮಗುವನ್ನು ಬೆಳೆಸುತ್ತಾ ಇದ್ದಾನೆ. ಯಾವ ಶಿವಗುಡಿಯಲ್ಲಿ, ಆ ಕಾಡು ಸಿದ್ದೇಶ್ವರನ ಗುಡಿಯಲ್ಲಿ ಆ ಹೆಣ್ಣು ಮಗು ಶಿವನ ವರದಿಂದ ಬೆಳೀತಾ ಇದಲ್ವೇ, ದಿನ ದಿನಕ್ಕೂ ಬೆಳೀತಾ ಇದೆ ಆ ಮಗು. ದಿನ ದಿನ ಬೆಳೆದು
ಪ್ರಾಪ್ತ ವಯಸ್ಸಿಗೆ ಬಂದು ದೊಡ್ಡವಳಾಗಿದ್ದಾಳೆ. ಹೌದು, ಆ ಪ್ರಾಪ್ತ ವಯಸ್ಸಿಗೆ ಬಂದಾಗ ಪರಮೇಶ್ವರ ಯೋಚನೆ ಮಾಡಿದ. ಏನಂತ ಸ್ವಾಮಿ? ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕಲ್ಲ. ಹೌದು ಸರಿ, ಈಕೆಗೆ ಎಲ್ಲಿ ವರವನ್ನು ನೋಡಬೇಕು ಅಂತೇಳಿ ಪರಮೇಶ್ವರ ಯೋಚನೆ ಮಾಡ್ತಾ ಇದ್ದರೆ ಅದೇ ಕಾಡಿನಲ್ಲಿ ಚದುರಂಗ ರಾಜ ಕುದುರೆಯನ್ನೇರಿ ಬರ್ತಾ ಇದ್ನಲ್ಲ. ಹೌದು, ಆವಾಗ ಪರಮೇಶ್ವರ ಪಂಚವರ್ಣದ ಗಿಣಿ ವೇಷವನ್ನು ಧರಿಸಿ ಆ ಚದುರಂಗ ರಾಜ ಬರುವಂತ ಅವನ ಆದಿಯಲ್ಲಿ ಅತ್ತಿತ್ತ ಸುಳಿದಾಡ್ತಾ ಇದೆ. ಹೌದು, ಯಾವಾಗ ಆ ಪಂಚವರ್ಣದ ಗಿಣಿ ಆ ಚದುರಂಗ ರಾಜನ ಅತ್ತಿತ್ತ ಓಡಾಡ್ತಾ ಅವನ ಮನಸ್ಸನ್ನು ಸೆಳೆದು ಮುಂದೆ ಮುಂದೆ ಹೋಗ್ತಾ ಇದೆ. ಹೌದು, ಆಹಾ, ಏನಿದು ಈ ಪಂಚವರ್ಣದ ಗಿಣಿ ಇಷ್ಟು ಅದ್ಭುತವಾಗಿದೆಯಲ್ಲ, ಇಂತ ಪಂಚವರ್ಣದ ಗಿಣಿ ನನ್ನ ಅರಮನೆಯಲ್ಲಿರಬೇಕು ಅಂತೇಳಿ ಯಾವ ಚದುರಂಗ ರಾಜ ಆ ಗಿಣಿಯನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾನೆ. ಎಲ್ಲಿಗೆ ಬಂದಿದ್ದಾನೆ? ಶಿವಗುಡಿಗೆ ಬಂದಿದ್ದಾನೆ. ಶಿವಗುಡಿಯನ್ನು ಕಂಡು ಪರಮಾತ್ಮನ ಮುಂದೆ ತುಂಬೆ ಹೂವನ್ನು ತಂದು ಯಾವ ಬಿಲ್ಪತ್ರೆಯನ್ನು ತಂದು ಯಾವ ಶಿವನ ತಲೆಯ ಮೇಲಿಟ್ಟು ದುಃಖವನ್ನು ಮಾಡ್ತಿದ್ದಾನೆ. ಪರಮೇಶ್ವರ, ಪರಮಾತ್ಮ, ನನಗೆಷ್ಟು ಸಿರಿ ಸಂಪತ್ತು ಭಾಗ್ಯವಿದ್ದರೆ ಏನು ನನ್ನಪ್ಪ, ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಚಿಂತೆಯಲ್ಲಿ ಹೌದು ಹಗಲಿರಳು ದುಃಖವನ್ನು ಮಾಡುತ್ತಾ ಅರಮನೆಯ ಸಿರಿ ಸಂಪತ್ತು ಮೆಡದಿಯರನ್ನು ತೊರೆದು ಬಂದಿದ್ದೀನಿ. ನಾನು ಏಕೆ ಬದುಕಿರಲಿ ನನ್ನಪ್ಪ, ಇನ್ನೇಕೆ ಬದುಕಿರಲಿ ನನ್ನಪ್ಪ, ನಾನಿನ್ನ ಬದುಕಬಾರದು, ನಾನಿನ್ನ ಬದುಕಬಾರದು ಅಂತೇಳಿ ಚದುರಂಗ ರಾಜ ಶಿವಲಿಂಗದ ಮೇಲೆ ತಲೆಯನ್ನಿಟ್ಟು ಚಚ್ಚುತ್ತಾ ದುಃಖವನ್ನು ಮಾಡ್ತಿದ್ದಾನೆ. ದೇವಾ 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 ದಯ ತೋರೋ ಕರುಣಾಕರ ವರ ನೀಡೋ ಗಂಗಾಧರ ದೇವಾ ಚದುರಂಗರಾಜ ಶಿವಲಿಂಗದ ಮೇಲೆ ತಲೆಯನ್ನಿಟ್ಟು ಚಚ್ಚುತ್ತಾ ದುಃಖವನ್ನು ಮಾಡುತ್ತಿದ್ದರೆ ಆವಾಗ ಪರಮೇಶ್ವರನ ಮನ ಕರೆಗೆ ಪ್ರತ್ಯಕ್ಷನಾದ. ಹೌದು ಚದುರಂಗರಾಜ, ಈ ರೀತಿ ದುಃಖ ಮಾಡಲು ಕಾರಣವೇನು ಹೇಳು. ಪರಮಾತ್ಮ, ನನ್ನ ದುಃಖ ನಿನಗೆ ಅರಿವಾಗದೆ ತಂದೆ, ಮಕ್ಕಳಿಲ್ಲ ಎನ್ನುವ ಚಿಂತೆಯಲ್ಲಿ ಮಡದಿ ಮಕ್ಕಳನ್ನು ತೊರೆದು ಸಿರಿ ಸಂಪತ್ತನ್ನು ತೊರೆದು ಕಾಡಿಗೆ ಬಂದಿದ್ದೀನಿ. ಹೌದು, ನನಗೆ ಮಕ್ಕಳ ವರವನ್ನು ಕ್ರಮಿಸು. ಚದುರಂಗರಾಜ, ನಿನಗೆ ನಾನು ಮಕ್ಕಳ ವರವನ್ನು ಕೊಡಬೇಕಾದ್ರೆ ಈ ನನ್ನ ಕಾಡಿನಲ್ಲಿ ನನ್ನ ಸಾಕು ಮಗಳೊಬ್ಬಳಿದ್ದಾಳೆ ಸತ್ಯಶೀಲವತಿ ಎಂದು, ಅವಳನ್ನು ನೀನು ಮದುವೆ ಆಗುವುದಾದರೆ ಮೂರು ಮಕ್ಕಳ ವರವನ್ನು ಕೊಡುತ್ತೀನಿ ಎಂದ. ಹೌದು, ಅಷ್ಟರಲ್ಲಿ ಶಿವನು ಚದುರಂಗ ರಾಜ ಮಾತನಾಡ್ತಿರುವಂತ ಸಮಯದಲ್ಲಿ ಯಾವ ಸತ್ಯಶೀಲವತಿಯು ಶಿವಪೂಜೆಗೆ ಹೂವನ್ನು ಕೂದು ತರಲು ಹೋಗಿದಂತ ಹೆಣ್ಣು ಮಗಳು ಅದೇ ಸಮಯಕ್ಕೆ ಶಿವಗುಡಿಗೆ ಬಂದಿದ್ದಾಳೆ. ಹೌದು, ಆಗ ಚದುರಂಗರಾಜನಿಗೂ ಸತ್ಯಶೀಲವತಿಗೂ ಮದುವೆಯಾಗಲು ಶಿವನು ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಹೌದು, ಶಿವನಾಡಿದ ಮಾತು ಕೇಳಿ ಗಳಗಳನ ಕಣ್ಣಲ್ಲಿ ನೀರ ತುಂಬಿ ತಂದೆ ತಾಯಿ ಬಂದು ಬಳಗ ನೀನೇ ನಿನ್ನ ಬಿಟ್ಟು ಹೆಂಗೆ ಹೋಗಲಿ ಅಯ್ಯ ಅಪ್ಪ
ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೆ. ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲಾರೆ. ನನಗೆ ಮದುವೆ ಬೇಕಿಲ್ಲ, ಬೇಕಿಲ್ಲ ಮದುವೆ. ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು ಎಂದು ತಂದೆಯ ಪಾದದ ಮೇಲೆ ಬಿದ್ದು ದುಃಖವನ್ನು ಮಾಡಿದಳು ಯಾರು? ಸತ್ಯಶೀಲವತಿ. ಹೌದು ಮಗಳೇ, ಹುಟ್ಟಿದ ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ಸ್ಥಿರವಲ್ಲಮ್ಮ. ಇಲ್ಲ, ಮದುವೆಯಾಗಿ ಗಂಡನ ಮನೆಯಲ್ಲಿ ಮಕ್ಕಳನ್ನು ಎತ್ತು ಮನಕಾಲವನ್ನು ಕಟ್ಟಿ ಬಾಳಬೇಕು ತಾಯಿ. ನೋಡು, ಈತ ಚದುರಂಗ ರಾಜ, ಇವನನ್ನು ನೀನು ಮದುವೆ ಆದರೆ ನಿನ್ನನ್ನು ಪಟ್ಟದ ರಾಣಿಯಾಗಿ ಇಟ್ಟುಕೊಳ್ಳುತ್ತಾನೆ. ನಿನಗೆ ಮೂರು ಮಕ್ಕಳ ವರವನ್ನು ಕೊಟ್ಟಿದ್ದೀನಿ, ಆನಂದವಾಗಿ ಬಾಳು ತಾಯಿ ಎಂದು ಆಶೀರ್ವಾದವನ್ನು ಮಾಡಿ ಪರಮಾತ್ಮ ಮಾಯವಾಗಿ ಬಾಳು ತಾಯಿ ಎಂದು ಆಶೀರ್ವಾದವನ್ನು ಮಾಡಿ ಪರಮಾತ್ಮ ಮಾಯವಾಗಿದ್ದ. ಆವಾಗ ಯಾವ ಸತ್ಯಶೀಲವತಿಯು ಚದುರಂಗ ರಾಜನಿಗೂ ಆ ಕಾಡಿನಲ್ಲಿ ವಿಜೃಂಭಣೆಯಿಂದ ಮದುವೆ ನಡೆಯುತ್ತಿದೆ. ಯಾವ ರೀತಿ ಎಂದರೆ, ಹೇಗೆ ಕಾಡಿನಲ್ಲಿರುವ ಮೃಗ ಜಾತಿ ಪಕ್ಷಿಗಳೆಲ್ಲವೂ ಪ್ರಾಣಿಗಳೆಲ್ಲವೂ ಬಂಧು ಬಳಗವಾಗಿ ಆಕಾಶವ ಚಪ್ಪರವಾಗಿ ಭೂಮಿಯ ಅಸೆಮಣೆಯಾಗಿ ಆ ಮರಗಿಡಗಳ ಮೇಲೆ ಇರುವ ಆ ಪಕ್ಷಿಗಳ ಇಂಚರವೇ ಸೋಬಾನೆಯಾಗಿ ಆ ವನಸಿರಿಯೆಲ್ಲ ಒಂದಾಗಿ ಯಾವ ಸತ್ಯಶೀಲವತಿಗೆ ಚದುರಂಗರಾಜನಿಗೆ ಮದುವೆ ನಡೀತಿದೆ ಆ ಕಾಡಿನಲ್ಲಿ? ನಿಜ, ಆ ಮದುವೆಯಾಗಿ ಯಾವ ಸತ್ಯಶೀಲವತಿಯು ಚದುರಂಗ ರಾಜನು ಆ ದಿನ ರಾತ್ರಿ ಕಾಲವನ್ನು ಕಳೆಯುತ್ತಿದ್ದಾರೆ ಆ ಸುಂದರವಾದ ಕಾಡಿನಲ್ಲಿ. ಹೌದಪ್ಪ. ಆವಾಗ ಚದುರಂಗ ರಾಜನ ಪಾದಕ್ಕೆ ಶರಣ ಮಾಡಿದಳು ಸತ್ಯಶೀಲವತಿ. ತಂದೆ ನೀವೇ, ತಾಯಿ ನೀವೇ, ಬಂಧು ಬಳಗ ಸಕಲ ನೀವೇ, ಎನ್ನ ಪತಿದೇವ ನೀ ಪಾದಕ್ಕೆ ಶರಣ ಮಾಡಿದ ಸತ್ಯಶೀಲವತಿಯನ್ನು ಕಂಡು ಚದುರಂಗರಾಜ ಕೈ ನೀಡಿದು ಕಣ್ಣೀರನ್ನು ಒರೆಸಿ ಎದೆಗಪ್ಪಿಕೊಂಡಿದ್ದಾನೆ. ಆವಾಗ ಆ ಕಾಡಿನಲ್ಲಿ ರಾಜರಾಣಿಯರಿಬ್ಬರು ಆನಂದದಲ್ಲಿ ಕಾಲವನ್ನು ಕಳೀತಿದ್ದಾರೆ ಆ ಕಾಡಿನಲ್ಲಿ. ಹೌದು. ಆಹಾ ಆಹಾ, ವಸಂತ ಕಾಲ ಓಡಿ ಬಂದಿದೆ. ಚೆಲ್ಲಿದೆ ನೋಡು, ಹಾಲಿನಂತ ಬೆಳದಿಂಗಳು ಚೆಲ್ಲ